ಹುಬ್ಬಳ್ಳಿ ಹುಡುಗ ಆದಿತ್ಯನ ಸಾಹಸಕ್ಕೆ ಇಂಡಿಯಾ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್ ಮನ್ನಣೆ ನೀಡಿದೆ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಕೂಡ ಮಾಡುವಂತಹ ಶೌರ್ಯ ಪ್ರಶಸ್ತಿಯನ್ನ ನೀಡುವ ಮೂಲಕ ಆದಿತ್ಯನ ಸಾಹಸಕ್ಕೆ ಗೌರವ ನೀಡಿದಂತಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಕರ ಸಂಕ್ರಾಂತಿ ದಿನ ಶಿರ್ಸಿ ಬಳಿಯ ಮೋರೆಗಾರ್ ಫಾಲ್ಸ್ ನಲ್ಲಿ ಮುಳುಗುತ್ತಿದ್ದ ಮೂವರನ್ನ ರಕ್ಷಣೆ ಮಾಡುವ ಮೂಲಕ ತಮ್ಮ ಸಾಹಸ ಪ್ರಜ್ಞೆಯನ್ನ ಮೆರೆದಿದ್ರು ಇನ್ನು ಶೌರ್ಯ ಪ್ರಶಸ್ತಿಗೆ ಭಾಜನರಾಗಿರುವ ಆದಿತ್ಯ ಜೊತೆ ನಮ್ಮ ಸಂತೋಷ್ ಹೊಸಳ್ಳಿ ಚಿಟ್ಚಾಟ್ ನಡೆಸಿದ್ದಾರೆ ಬನ್ನಿ ನೋಡೋಣ ಇಂಡಿಯನ್ ನ್ಯಾಷನಲ್ ಫಾರ್ ಚೈಲ್ಡ್ ವೆಲ್ಫೇರ್ ಹಾಗೂ ಕೇಂದ್ರ ಸರ್ಕಾರ ಕೂಡ ಮಾಡುವಂತಹ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಶೌರ್ಯ ಪ್ರಶಸ್ತಿಗೆ ಹುಬ್ಬಳ್ಳಿಯ ಬಾಲಕ ಆದಿತ್ಯ ಆಯ್ಕೆಯಾಗಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಮೊದಲಿಗೆ ಅವರಿಗೆ ಪೌರಟಿ ಪರವಾಗಿ ಅಭಿನಂದನೆಗಳು ಆದಿತ್ಯವರೇ ಯಾವ ಒಂದು ಸಾಧನೆಯನ್ನ ಮಾಡಿದ್ದಕ್ಕೆ ತಮಗೆ ಶೌರ್ಯ ಪ್ರಶಸ್ತಿಯನ್ನ ಈ ಒಂದು ಸಂಸ್ಥೆ ಕೊಡ್ತಾ ಇದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆದಿತ್ಯ ಮಲ್ಲಿಕಾರ್ಜುನ್ ಶಿವಳ್ಳಿ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷ ಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ನಾನು ಹುಬ್ಬಳ್ಳಿಯಿಂದ ಬಂದಿದ್ದೇನೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇವಾಗ ಎಲ್ ಎಲ್ ಬಿ ಡಿಗ್ರಿಯನ್ನು ಪಡಿತಿದ್ದೇನೆ ಸಂಕ್ರಾಂತಿ ದಿನದಂದು ನಾವು ಎಲ್ಲರೂ ಮುರೆಗಾರ್ ಶಿರ್ಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಂಕ್ರಾಂತಿಗೆ ಅಂತ ಹೇಳಿ ನಾವು ಎಲ್ಲರೂ ಫ್ಯಾಮಿಲಿ ಸಮೇತ ಶಿರ್ಸಿ ಹತ್ತಿರ ಬರುವ ಮುರೇಗಾರ್ ಫಾಲ್ಸಿಗೆ ಹೋಗಿದ್ವಿ ಅಲ್ಲಿ ಎಲ್ಲರೂ ಆಟ ಆಡ್ತಾ ಇದ್ವಿ ನೀರಲ್ಲಿ ಆಟ ಸಮಯದಲ್ಲಿ ಒಂದು ಐದು ವರ್ಷದ ಮಗು ಮತ್ತೆ ಅವರ ತಂದೆ ನಲವತ್ತೈದು ವರ್ಷದ ಅವರ ತಂದೆ ಅವರು ಎಲ್ಲರೂ ಆಟಾಡ್ತಾ ಇದ್ದರು ನಾವು ಆಟಾಡ್ತಾ ಇದ್ವಿ ಅಲ್ಲೇ ಹತ್ತಿರದಲ್ಲೇ ಇದ್ದೆ ಆಟ ಆಡುವ ಸಂದರ್ಭದಲ್ಲಿ ಅವರು ಕಲ್ಲಿಂದ ಕಾಲು ಸ್ಲಿಪ್ಪಾಗಿ ಮೂವತ್ತೈದು ಅಡಿ ಆಳ ಏನಿದೆ ಅಲ್ಲ ಅಲ್ಲಿ ಬಂದು ಮುಳುಗ್ಬಿಟ್ರು ಅವರು ಮುಳುಗುವ ಸಮಯದಲ್ಲಿ ಎಲ್ಲರೂ ನನಗೆ ಕಿರಿಚ ಕರೀತಿದ್ರು ಮುಳುಗ್ತಿದ್ದಾರೆ ಮುಳುಗ್ತಿದ್ದಾರೆ ಕಾಪಾಡಿ ಅಂತೇಳಿ ಸೊ ಆ ಸಮಯದಲ್ಲಿ ನಾನು ಅಲ್ಲೇ ಹತ್ತಿರದಲ್ಲೇ ಇದ್ದೆ ನಾನು ಅವ್ರಿಗೆ ಹೋಗಿ ಫಸ್ಟ್ ಐದು ವರ್ಷದ ಮಗುವನ್ನು ನಾನು ಮೇಲ್ಗಡೆ ಕರ್ಕೊಂಡೆ ನನ್ನ ಹತ್ತಿರ ಕರ್ಕೊಂಡೆ ಆಮೇಲೆ ಅವರ ತಂದೆಯನ್ನು ಕೂಡ ನನ್ನ ನನ್ನ ಕಡೆ ಕರ್ಕೊಂಡು ದಡಕ್ಕೆ ತಂದು ಬಿಟ್ಟೆ ದಡಕ್ಕೆ ತಂದು ಬಿಟ್ಟ ಸಂದರ್ಭದಲ್ಲಿ ನನ್ನ ಮನೆಯವರೆಲ್ಲರೂ ಹೇಳಕತ್ತರು ಇವಾಗ ಸಮಯ ಸರಿ ಇಲ್ಲ ನೀನು ಮೇಲ್ಗಡೆ ಬಂದುಬಿಡು ನೀರಲ್ಲಿ ಆಟಾಡಕ್ಕೆ ಹೋಗಬೇಡ ಅಂತೇಳಿ ಆಯಿತು ಸರಿ ಅಂತ ಹೇಳೋದು ನಾನು ಮೇಲ್ಗಡೆ ಬಂದು ನನ್ನ ಮೈ ಒರೆಸ್ಕೊತಾ ಇದ್ದೆ ಆ ಸಮಯದಲ್ಲಿ ಇನ್ನೊಬ್ಬರು ಹಾವೇರಿದವರು ಕೂಡ ನೀರೇನು ಕರೆಕ್ಟ್ ಫಾಲ್ಸ್ ಬೀಳುತ್ತಲ್ಲ ಅಲ್ಲಿ ಹೋಗಿ ಇದನ್ನಬಿಟ್ರು ಮುಳುಗಿಬಿಟ್ರು ಅವರು ಮುಳುಗಾಕತ್ರು ನನಗೆ ಮತ್ತೊಮ್ಮೆ ಹೋದ್ರಾಕತ್ತರು ಎಲ್ಲರೂ ಅಲ್ಲಿದ್ದರು ಎಲ್ಲರೂ ಕೂಗ್ತಾ ಇದ್ದರು ಬ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇದ್ರು ಸೊ ಆ ಸಂದರ್ಭದಲ್ಲಿ ನಾನು ಮೇಲ್ಗಡೆ ಇದ್ದೆ ಕಲ್ ಮೇಲ್ಗಡೆ ನೀರಲ್ಲಿ ಇದ್ದಿದ್ದಿಲ್ಲ ನಾನು ಅಲ್ಲಿಂದ ಮೇಲ್ಗಡೆಯಿಂದ ಸೀದಾ ಅಲ್ಲಿ ಅವರು ನೀ ಎಲ್ಲಿದ್ರಲ್ಲ ಅಲ್ಲಿಗೆ ಡೈವ್ ಹೊಡೆದೆ ಡೈವ್ ಹೊಡೆದು ಅವರು ಕಾಲ್ ಕಡೆ ಹೋದೆ ನನ್ನ ಅವರು ನೋಡಿಬಿಟ್ರು ಎಷ್ಟು ಎಷ್ಟು ಆಳ ಇತ್ತು ಡೈ ಹೊಡೆದಂತ ಒಂದು ಜಾಗ ಅಕ ವಿಲೇಜ್ ಅಕೌಂಟೆಂಟ್ ಏನಿದಾರಲ್ಲ ಅವರು ರಿಸರ್ಚ್ ಮಾಡಿದ ಪ್ರಕಾರ ಮೂವತ್ತೈದು ಅಡಿ ಆಳ ಇದೆ ಅದು ಫಾಲ್ಸ್ ಏನು ಬೀಳುತ್ತಲ್ಲ ಅಲ್ಲಿ ಮೂವತ್ತೈದು ಅಡಿ ಆಳ ಇದೆ ಅಲ್ಲಿ ಅವ್ರು ಮುಳುಗಿದ್ರು ನಾ ಹೋಗಿ ಅವರ ನಾವು ಹೆಂಗಿರೋ ಹೊಟ್ಟೆ ಏನಾದ್ರೆ ಹಿಡ್ಕೊಂಡು ಜ್ಕೊಂಡ್ ಬರಬೇಕಂತಿರುತ್ತೆ ಅವರು ಏನು ಮಾಡ್ಬಿಟ್ರು ನನ್ನ ನೋಡಿಬಿಟ್ರು ನೋಡಿ ಅವ್ರಿಗೆ ಉಸಿರಾಟ ಇದ್ದಿದ್ದಿಲ್ಲ ನನ್ನ ನೀರಲ್ಲಿ ದುಃಖಾಕತ್ತರು ಈ ಸೈಡ್ ಶೋಲ್ಡ್ ಹಿಡ್ಕೊಂಡು ದುಃಖಾಕತ್ತರಿಯೂ ಭಾಳ ಗಟ್ಟಿ ಹಿಡ್ಕೊಂಡಿದ್ರು ನನಗೆ ಹೊರಗೆ ಮೇಲೆ ಗೊತ್ತಾಯ್ತು ಅದು ಭಾಳ ನಿವಸ್ತಾ ಇತ್ತು ಸೊ ಆ ಸಮಯದಲ್ಲಿ ಹತ್ತು ನಿಮಿಷ ನಾನು ನೀರಲ್ಲೇ ಇದ್ದೆ ಹತ್ತು ನಿಮಿಷ ನೀರಲ್ಲೇ ಅವ್ರನ್ನ ಇದನ್ನ ಮಾಡ್ಕೊತಿದ್ದೆ ಆಮೇಲೆ ಕೊನೆಗೆ ಅವ್ರ ಹೊಟ್ಟೆ ಹಿಡ್ಕೊಂಡು ಹೊರಗೆ ಜೊಂಡು ಬಂದೆ ಅವ್ರನ್ನ ಹೊರಗೆ ಜಕೊಂಡು ಬಂದು ಅವ್ರನ್ನ ಮಲಗಿಸಿ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಆಮೇಲೆ ಅವರು ಇದನ್ನು ಮಾಡಿದರು ನನಗೆ ಹೇಳಿದರು ತುಂಬ ಧನ್ಯವಾದಗಳು ಸರ್ ನಿಮ್ಮಿಂದ ಹೊಸ ಜೀವ ಬಂತು ನಮಗೆ ಅಂತ ಹೇಳಿದರು ಹಾಂ ಸರ್ ಓಕೆ ತಕ್ಷಣಕ್ಕೆ ಅವರೆಲ್ಲ ಕಿರ್ಚಾಡ್ತಾ ಇದ್ದರು ರಕ್ಷಣೆ ಮಾಡಿ ಅಂತೇಳ್ಬಿಟ್ಟು ತಮ್ಮ ಕುಟುಂಬದವ್ರು ಹೋಗಬೇಡ ಅಂತ ಹೇಳಿದ್ರು ಸಮೇತ ತಾವು ಹೋದ್ರಿ ತಮಗೆ ಈ ರೀತಿಯ ಟ್ರೈನಿಂಗ್ ಏನಾದರೂ ಇತ್ತು ಯಾಕೆಂದರೆ ತಾವು ಸಹಜವಾಗಿ ಒಂದು ಈಜುಪಟ್ಟು ಅನ್ನೋಂಥದ್ದನ್ನು ಕೂಡ ತಿಳ್ಕೊ ಗೊತ್ತಿತ್ತು ಆದರೂ ಕೂಡ ಬೇರೆ ಟ್ರೈನಿಂಗ್ ಏನಾದರೂ ಕೊಟ್ಟಿದರೆ ಈ ರೀತಿ ರಕ್ಷಣೆ ಮಾಡಿ ಕಾರಣ ಕಾರ್ಯವನ್ನು ಹೇಗೆ ಮಾಡಬೇಕು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಅನ್ನುವಂಥದ್ದು ಅದು ತಮಗೆ ಇವರನ್ನು ರಕ್ಷಣೆ ಮಾಡೋದಕ್ಕೆ ಉಪಯೋಗ ಆಯಿತು ಅಂತಾನೆ ಹೇಗೆ ಹೊಡೆದಿದ್ದು ಹೇಗೆ ಅಂತ ಸರ್ ಫಸ್ಟ್ ಮನೆಯವರು ಅವರು ಅವ್ರವ್ರ ಕೆಲಸದಲ್ಲಿ ಅವ್ರು ಬಿಸಿದ್ರು ನಾನು ಯಾರು ಏನು ತಡಿಲಿಲ್ಲ ನನಗೆ ಫಸ್ಟ್ ಏನು ಏನು ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಹುಬ್ಬಳ್ಳಿ ಹಾಂ ಹಾಂ ಅವರು ಹೇಳಿದರು ಅವ್ರ ತಲೆಯಲ್ಲಿ ಬಂದಿತ್ತು ನೀ ಹೇಗೆ ಓದಿ ಕೇಳಲಿಲ್ಲದಂಗೆ ಅಂತೇಳಿ ಅಂದರು ಅವರು ಸೊ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನಾವೆಲ್ಲರೂ ನಮ್ಮ ಇರುವ ಸಿದ್ದಾರ್ಡ್ ಅಜ್ಜರನ್ನ ನಂಬ್ತೀವಿ ಭಾಳ ಓಕೆ ಅದೊಂದು ತಲೆಯಲ್ಲಿ ಬಂದು ಅವ್ರ ನೆನೆಸಿ ನಾನು ನೀರಲ್ಲಿ ಹೋದೆ ಹೋಗಿ ಅವ್ರನ್ನ ಕಾಪಾಡ್ಕೊಂಡು ನಾನು ಬಂದೆ ಹಂಗೇನು ಇದನ್ನೇನು ಅನಿಸಲಿಲ್ಲ ಹೆದರಿಕೆ ಏನು ಅನಿಸ್ಲಿಲ್ಲ ಆಮೇಲೆ ನನಗೆ ಟ್ರೈನಿಂಗ್ ಅಂತೇಳಿ ಏನು ಸಿಕ್ಕಿದ್ದಿಲ್ಲ ನಾನು ಒಬ್ಬ ಸ್ಟೇಟ್ ಲೆವೆಲ್ ಸ್ವಿಮ್ಮರ್ ಅಷ್ಟೇ ಇದಕ್ಕೆ ಹಿಂಗೆ ಕಾಪಾಡಿಸ್ಬೇಕು ಏನು ಟ್ರೈನಿಂಗ್ ಸಿಕ್ಕಿದ್ದಿಲ್ಲ ಇದ್ರ ಮೇಲೆ ಹೋದೆ ಧೈರ್ಯ ಪಟ್ಕೊಂಡು ಹೋದೆ ನನ್ನ ಹ ಇದಿಷ್ಟು ಪೋರ ಬಾಲಕ ಅವರ ಅಭಿಪ್ರಾಯ ನವದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ ಪವರ್ ಟಿವಿ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷ ಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ